ಎಸ್ ಸರ್. ಅಂಡ್ ನೀವು ಮಾಡಿದಂಥ ಮೂವೀಸ್ಗಳಲ್ಲಿ ಪ್ರೇಮ ಕಥೆಗಳು ಇರೋದ್ರಿಂದ ಬನಾರಸ್ ಮೂವಿ ಅಷ್ಟು ಓಪನಿಂಗ್ನ ತಗೊಂಡಿಲ್ಲ ಅಂತಂತ ಹೇಳಿ ನಿಮ್ಗೇನಾದರೂ ಅನ್ನಿಸ್ತಾ ಸರ್? ಸರ್, ನಾನು ಹೊಸ ಹುಡುಗನ ಇಟ್ಕೊಂಡು ನಾನು ಮಾಡಿದ್ದು ಕಥೆ. ಹೌದು, ಅದಕ್ಕೆ ನಿಜ ಹೇಳ್ಬೇಕಂದ್ರೆ ನನಗೆ ಅದಕ್ಕೆ ಬಂದ ಬೆಲೆಯ ಬಗ್ಗೆ ನನಗೆ ತೃಪ್ತಿ ಇದೆ. ಇವತ್ತಿಗೂ ಅವತ್ತಿನ ದೀಪಾವಳಿ ಆಗಿ ಇವತ್ತು ಎರಡನೇ ದೀಪಾವಳಿಗೂ ಕೂಡ ಬೆಳಕಿನ ಕವಿತೆ ಇವತ್ತಿಗೂ ನಡೀತಾ ಇದೆ. ಹೌದು, ಅಷ್ಟರ ಮಟ್ಟಿಗೆ ಅಷ್ಟು ದೊಡ್ಡ ಹಿಟ್ಟನ್ನು ಬರೀ ಕರ್ನಾಟಕದಲ್ಲೆಲ್ಲ, ಇಡೀ ಸೌತ್ ಇಂಡಿಯಾದಲ್ಲೇ ಹಿಟ್ ಸಾಂಗ್ ಅದು. ಎಲ್ಲ ತಮಿಳಲ್ಲೂ ಆ ಹಾಡು ಕೇಳ್ತಿದ್ದೀನಿ, ಅದರಲ್ಲಿ ಸಾವಿರಾರು ಲಕ್ಷಾಂತರ ರೀಲ್ಸ್ಗಳಾಗಿವೆ. ಈ ಒಂದು ಹೊಸ ಹುಡುಗನಿಗೆ ಆ ಥರದ್ದೊಂದು ದೊಡ್ಡ ಇದನ್ನು ಕೊಟ್ಟಿರೋದು ದೊಡ್ಡ ವಿಷಯ. ಮತ್ತು ಕಥೆಯನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ, ಯಾಕಂದರೆ ಆ ಹುಡುಗನ ಸುಮ್ಮನೆ ಒಂದು ಆ್ಯಕ್ಷನ್ ಹುಡುಗನಾಗಿ ತೋರಿಸೋದು ಅಥವಾ ಮತ್ತೊಂದೇನೋ ಬರೀ ಲವರ್ ಬಾಯ್ ಆಗಿ ತೋರಿಸೋದಕ್ಕಿಂತ ಹೆಚ್ಚಾಗಿ ಒಂದು ಕಥೆಯಲ್ಲೂ ಕೂಡ ಬರೀ ಆ ಹುಡುಗನ ನೋಡೋಕೆ ಬರಲ್ಲ ಸರ್, ಯಾರು ಸಿನಿಮಾ ನೋಡೋಕೆ ಬರ್ತಾರೆ. ಹಾಗಾಗಿ ಅಲ್ಲೇ ಏನೋ ಒಂದು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಬೇಕು ಅಂತಲೇ ನಾನು ಮಾಡಿದ್ದು. ಏನೋ ಒಂದಾಗಿದೆ, ತುಂಬ ಜನ ನೋಡಿರೋರು ಇಷ್ಟನೂ ಪಟ್ಟಿದ್ದಾರೆ, ಮತ್ತು ಅದಕ್ಕೊಂದು ರನ್ ಏನು ತೊಗೊಂಡಿದೆಯಲ್ಲ, ಅದು ಏನೋ ಒಂದು ಗಳಿಸಿದೆಯಲ್ಲ, ಅದ್ರ ಬಗ್ಗೆ ಎಲ್ಲರಿಗೂ ತೃಪ್ತಿ ಇದೆ ಸರ್. ಎಸ್, ದಟ್ ಈಸ್ ಫೈನ್, ದಟ್ ಈಸ್ ಫೈನ್ ಫಾರ್ ಅ ಬಿಗಿನರ್, ಫಾರ್ ಹಿಮ್.